ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಜೀವನದಿಯಾಗಿರತಕ್ಕಂತ ಮಂಡ್ಯ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಗೆ ಜೀವನಾಡಿದೆ ನಮ್ಮ ಕಾವೇರಿಯ ಒಂದು ಜಲಾನಯ ಪ್ರದೇಶ ಆಗಿದೆ ಕಳೆದ 4-5 ವರ್ಷಗಳು ನಿರಂತರವಾಗಿ ಪ್ರಕೃತಿಯ ಒಂದು ಸಹಕಾರದಲ್ಲಿ ನಿರಂತರವಾದಂತ ಮಳೆ ಆಗಿದ್ರಿಂದ ನಮ್ಮ ರೈತರು ಯಾರು ಆತಂಕಕ್ಕೆ ಒಳಗಾಗಬೇಕಾದಂತ ಪರಿಸ್ಥಿತಿ ಬರಲಿಲ್ಲ ಆದರೆ ಈ ವರ್ಷ ಈಗಾಗಲೇ ಈ ಭಾಗದಲ್ಲಿ ನಮ್ಮ ರೈತ ಸಮುದಾಯ ಭತ್ತವನ್ನು ನಾಟಿ ಮಾಡಿದಿರಿ ಇನ್ನು ಬಹುಶಃ 2 ತಿಂಗಳ ಕಾಲ ಒಂದು ತಮ್ಮ ಒಂದು ಶ್ರಮದ ಆ ಬೆಳೆಯನ್ನು ಉಳಿಸಿಕೊಳ್ಳಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ನೀವೆಲ್ಲ ಇದ್ದೀರಿ ಈ ಬಾರಿಯ ಒಂದು ಮಳೆಯ ಒಂದು ಕೊರತೆಯಿಂದ ತಮಿಳುನಾಡಿನ ಒಂದು ಒತ್ತಡಗಳು ಸುಮಾರು 125 ವರ್ಷಗಳಿಂದ ಕರ್ನಾಟಕಕ್ಕೆ ಆಗಿರತಕ್ಕಂತ ಅನ್ಯಾಯದ ಬಗ್ಗೆ ಹಲವಾರು ಸಂದರ್ಭದಲ್ಲಿ ನಮ್ಮ ರೈತ ಸಂಘಗಳು ಕನ್ನಡ ಪರ ಸಂಘಗಳು ವಿಶೇಷವಾಗಿ ಇದೇ ಜಿಲ್ಲೆಯಲ್ಲಿ ಇದ್ದಂತ ನಮ್ಮ ಜಿ ಮಾದೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಕಡೆ ನಮ್ಮ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ನಿರಂತರವಾದಂತ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಬಹುಶಃ ನಾವು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಈ ಒಂದು ತಿಳುವಳಿಕೆ ಇಲ್ಲದಂತ ಒಂದು ದಿನಗಳೇನಿತ್ತು ಅಂತ ಒಂದು ದಿನಗಳಿಂದಲೂ ಇವತ್ತು ಈ ಒಂದು ಭಾಗದಲ್ಲಿ ಈ ಒಂದು ನೀರಿನ ಹಂಚಿಕೆಯಲ್ಲಿ ನಮ್ಮ ಭಾಗದ ಜನತೆಗೆ ಆಗಿರತಕ್ಕಂತ ಒಂದು ಅನ್ಯಾಯವನ್ನ ಸರ್ಕಾರಗಳು ಸರಿಯಾದ ರೀತಿ ಸರಿಪಡಿಸಲಿಲ್ಲ ಅಂತಕಂತದ್ದು ಎಲ್ಲಾ ರಾಜಕೀಯ ಪಕ್ಷಗಳ ಬಗ್ಗೆ ಎಲ್ಲಾ ರಾಜಕಾರಣಿಗಳ ಬಗ್ಗೆನೂ ಒಂದು ಆಕ್ರೋಶ ಅಸಮಾಧಾನ ಇರತಕ್ಕಂತದ್ದನ್ನ ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಈ ಬಾರಿಯ ಒಂದು ಹೋರಾಟಕ್ಕೆ ಹಲವಾರು ನಮ್ಮ ರೈತ ಸಂಘದ ಮುಖಂಡರುಗಳು ಹಲವಾರು ನಮ್ಮ ಈ ಒಂದು ಭಾಗದ ಪ್ರಮುಖರು ಹಿಂದೆ ಜಿ ಮಾದೇಗೌಡರ ಜೊತೆಯಲ್ಲಿ ರೈತ ಹಿತರಕ್ಷಣಾ ಸಮಿತಿಯ ಒಂದು ಆಶ್ರಯದಲ್ಲಿ ನಿರಂತರವಾಗಿ ಏನು ಹೋರಾಟ ಮಾಡ್ಕೊಂಡು ಬಂದಿದ್ರೆ ಅದನ್ನ ಇವತ್ತಿನ ಈ ಒಂದು ಅತ್ಯಂತ ಗಂಭೀರವಾಗಿರತಕ್ಕಂತ ಪರಿಸ್ಥಿತಿಯಲ್ಲಿ ತಾವು ಈಗ ಧ್ವನಿ ಎತ್ತಿದ್ದೀರಿ ಪ್ರತಿನಿತ್ಯ ನಾವು ದೂರದರ್ಶನಗಳಲ್ಲಿ ನೋಡ್ತಾ ಇದ್ದೇವೆ ನಿಮ್ಮಗಳ ಹೋರಾಟ ಇಲ್ಲಿ ನಮ್ಮ ಮಾಜಿ ಶಾಸಕರು ಆತ್ಮನಂದನ್ ಅವರಿದ್ದಾರೆ ಅಲ್ಲಿ ನಮ್ಮ ಅಕ್ಕ ಸುರಂದಕ್ಕ ಅವರಿದ್ದಾರೆ ಶಿವಕುಮಾರ್ ಅವರು ನಮ್ಮ ಹಿರಿಯರಿದ್ದಾರೆ ನಾವೆಲ್ಲ ಅವರೆಲ್ಲ ರಾಜಕಾರಣ ಮಾಡಬೇಕಾದ್ರೆ ಸಣ್ಣ ಹುಡುಗರು ನಾವೆಲ್ಲ ಅಲ್ಲಿ ಅದರ ಜೊತೆಗೆ ನಮ್ಮ ಬೋರಯ್ಯನವರು ಇರ್ಬೋದು ನಮ್ಮ ಅಮ್ಮಜಟ್ಟ ಅವರು ನೋಡಿದ ನನ್ನ ಟಿವಿನಲ್ಲಿ ಇಲ್ಲ ನಾನು ಬಂದಾಗ ಮಾತ್ರ ಬರೋದಂತ ನನ್ನ ಟಿವಿ ಹೇಳ್ತಾ ಇದ್ರಲ್ಲ ನನ್ನ ಟಿವಿ ಅವ್ರ ಮುಂದೆ ಹೇಳ್ತಾ ಇದ್ರು ಹಲವಾರು ನಮ್ಮ ಪಕ್ಷ ಭೇದ ಬರ್ತು ಅದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿರ್ಬೋದು ಬಿಜೆಪಿಯವರಿರ್ಬೋದು ಜನತಾದಳದ ಮುಖಂಡರುಗಳಿರ್ಬೋದು ನಮ್ಮ ಮಾಜಿ ಶಾಸಕರುಗಳೆಲ್ಲ ಇದ್ದಾರೆ ಇಲ್ಲಿ ಪಕ್ಷ ಭೇದ ಮರೆತು ಈ ಒಂದು ನೀರನ್ನು ಉಳಿಸಬೇಕು ಅಂತ ಹೇಳಿ ಎಲ್ಲರೂ ಹೋರಾಟ ಮಾಡಿದ್ದೆ ಈ ಭಾಗದ ನಮ್ಮ ರೈತರನ್ನು ಉಳಿಸತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ರಾಜ್ಯದಲ್ಲಿ ಬರಗಾಲ ಈ ಸರ್ಕಾರವೇ ಕೊಟ್ಟಂತ ಮಾಹಿತಿ ಈ ವರ್ಷ 40 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ನಮ್ಮ ರೈತರು ಬಿತ್ತನೆ ಮಾಡಿರತಕ್ಕಂಥದ್ದು ಬೆಳೆ ನಾಶ ಆಗಿದೆ ನನ್ನ ಬಹುಶಃ ಸರ್ಕಾರದವರು ಹೇಳಿದ್ದಾರೆ ಈ ವರ್ಷದ ಬೆಳೆ ಕೈಗೆ ಸಿಗದೆ ನಮ್ಮ ರೈತರಿಗೆ ಸುಮಾರು 30,000 ಕೋಟಿ ರೈತರು ಬೆಳೆ ಬೆಳೆದಿರ್ತಕ್ಕಂಥ ಬಿತ್ತನೆ ಬೀಜದ ಏನು ಒಂದು ನಾಶ ಆಗಿದೆ ಸುಮಾರು 30,000 ಕೋಟಿ ರೂಪಾಯಿಗಳ ರೈತರು ಬೆಳೆದಂಥ ಬೆಳೆಯ ನಷ್ಟ ರೈತರ ಬದುಕು ಏನಾಗಿದೆ ಅನ್ನೋದನ್ನು ಸರ್ಕಾರ ನಿನ್ನೆ ಅವರೇ ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಭಾಗದಲ್ಲಿ ಏನು ಒಂದು ರೈತರು ಬೆಳೀತಕ್ಕಂಥ ಪ್ರಮುಖವಾದಂಥ ಬೆಳೆ ಭತ್ತದ ಕಣಜ ಅಂತಕ್ಕಂಥದ್ದು ಹೊಸರನಾಡು ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಗೆ ಸಕ್ಕರೆ ನಾಡು ಅಂತಕ್ಕಂಥ ಒಂದು ಬಿರುದಿರತಕ್ಕಂಥ ಹೆಸರಿದೆ ಇಲ್ಲಿ ಭತ್ತ ಮತ್ತು ಕಬ್ಬಿನ ಒಂದು ಪ್ರಮುಖವಾಗಿ ಬೆಳೀತಕ್ಕಂಥ
ರೈತರು ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ವರ್ಷದ ಒಂದು ಮಳೆಯ ಕೊರತೆ ಏನಾಗಿದೆ, ಈ ಮಳೆಯ ಕೊರತೆಯಿಂದ ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ವಿಷಯಗಳನ್ನು ಕ್ರೋಡೀಕರಿಸಿ ಯಾವ ರೀತಿಯಲ್ಲಿ ಇವತ್ತು ನಮ್ಮ ಕಾವೇರಿ ಏನೋ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಕಂತಿದೆ, ಕಾವೇರಿ ನೀರನ್ನು ನಿರ್ವಹಣೆ ಮಾಡತಕ್ಕಂತ ಒಂದು ಅಥಾರಿಟಿ, ಈ ಒಂದು ಅಥಾರಿಟಿಯ ಮುಂದೆ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆ ನಮ್ಮ ಅಧಿಕಾರಿಗಳು ಲಘುವಾಗಿ ನಡ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಬಹುಶಃ ಆಗಸ್ಟ್ 10ನೇ ತಾರೀಕಿನಂದು ಮೊದಲನೇ ಸಭೆ ಕೆಆರ್ಎಸ್ ನಲ್ಲಿ ಆದಂತದ್ದು ಏನಿದೆ, ಮೊದಲನೇ ಸಭೆಯಲ್ಲಿ ತಮಿಳುನಾಡಿನಿಂದ ಸುಮಾರು 15 ಇಂಜಿನಿಯರ್ಗಳು ಬಂದು ಭಾಗವಹಿಸುತ್ತಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಬೇರೆ ಎಣಿಕೆ ಎಷ್ಟು ಅಧಿಕಾರಿಗಳು ಹೋಗ್ತಾರೆ, ಪ್ರಮುಖವಾಗಿ ಆ ಒಂದು ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಮುಂದೆ ಮಂಡನೆ ಮಾಡತಕ್ಕಂತ ವಿಷಯಗಳನ್ನು ಕ್ರೋಡೀಕರಿಸಿ ಚರ್ಚೆಯನ್ನು ಮಾಡತಕ್ಕಂತವರು ವಿಫಲರಾಗಿದ್ದಾರೆ. ಶ್ರೀಕಂಠೇಗೌಡರು ಒಂದು ಮಾತು ಹೇಳ್ತಾ ಇದ್ದರು, ನಾನು ಒಂದು ನಿಮ್ಮೆಲ್ಲರ ಗಮನಕ್ಕೆ ತರ್ತೇನೆ, ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಮುಖಂಡರುಗಳು ನಮ್ಮನ್ನ ಈ ರೀತಿ ಇಟ್ಟಿದ್ದಾರೆ ಅಂತಕ್ಕಂತ ಆಕ್ರೋಶ ನಿಮಗಿದೆ. ಆದರೆ ಒಂದು ನಿಮಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ದೇವೇಗೌಡರಿಗೆ ಮಾದೇವಗೌಡರಿಗೆ ಇಬ್ಬರಿಗೆ ಆ ಒಂದು ದೋಷ ಕೊಡಬೇಡಿ ಅಂತಕ್ಕಂಥದ್ದನ್ನ ಎಲ್ಲ ನಮ್ಮ ರೈತ ಸಂಘದ ಮುಖಂಡರುಗಳಿಗೆ ಈ ಭಾಗದ ಎಲ್ಲ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. 1962 ಸನ್ಮಾನ್ಯ ದೇವೇಗೌಡರು ಪ್ರಥಮ ಬಾರಿಗೆ ಪಕ್ಷೇತರ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಆ ಸಂದರ್ಭದಲ್ಲಿ ನಿಜಲಿಂಗಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ತಮಿಳುನಾಡಿನಲ್ಲಿ ಕಾಮರಾಜ್ ಅವರ ಒಂದು ಹುಟ್ಟಿದ ಹಬ್ಬಕ್ಕೆ ಭಾಗವಹಿಸ್ತಾರೆ. ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡಿದ್ದು, ನಮ್ಮ ರಾಜ್ಯದಿಂದ ನಿಮಗೆ ಯಥೇಚ್ಛವಾಗಿ ನೀರನ್ನು ಕೊಡ್ತೀವಿ, ನಮಗೆ ಭತ್ತವನ್ನು ಬೆಳೆದು ಕೊಡಿ ಅಂತಕ್ಕಂಥ ಒಂದು ಭಾಷಣ ಮಾಡಿಬಿಡ್ತಾರೆ. ಅದನ್ನು ಗಮನಿಸಿದಂಥ ದೇವೇಗೌಡರು 1964 ಒಂದು ಪಕ್ಷೇತರ ಶಾಸಕರಾಗಿ ನಮ್ಮ ರಾಜ್ಯದ ಈ ಭಾಗದ ನದಿಯ ನೀರನ್ನು ಉಳಿಸಬೇಕು ಅಂತ ಹೇಳಿ ಒಂದು ವಿಧೇಯಕವನ್ನು ಪಕ್ಷೇತರ ಶಾಸಕರಾಗಿ ಬಹುಶಃ ರಾಜ್ಯದ ವಿಧಾನಮಂಡಲದ ಅಧಿವೇಶನದ ಇತಿಹಾಸದಲ್ಲಿ ಒಂದು ಮಂಡನೆ ಮಾಡಿದಂಥದ್ದೇನಿದೆ, ಅಲ್ಲಿಂದ ಸುಮಾರು 4 ವರ್ಷಗಳ ನಿರಂತರವಾದ ಹೋರಾಟ ಮಾಡಿದ್ದಾರೆ. ಅದರ ಹೋರಾಟದ ಪ್ರತಿಫಲ ಹೇಮಾವತಿ ಜಲಾಶಯ, ಆರಂಗಿ ಜಲಾಶಯ ಮತ್ತು ಕಬಿನಿ ಜಲಾಶಯಕ್ಕೆ ಒಂದು ಚಾಲನೆ ದೊರಕುತ್ತದೆ. ಇದು ಒಂದು ಭಾಗ. 1924 ಮೈಸೂರಿನ ಮಹಾರಾಜರು ಯಾವ ಒಂದು ಅವತ್ತಿನ ಒಂದು ಬ್ರಿಟಿಷರ ಆಳ್ತ ಇತ್ತು ಈ ಭಾಗ, ಸ್ವಲ್ಪ ಒಂದು 10-15 ಗಂಟೆ ಸಮಯ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹೋರಾಟಕ್ಕೆ ವಿಷಯಗಳು ತಿಳ್ಕೊಂಡ್ರೆ ನೀವು ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅನುಕೂಲಗಳಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. 1924 ಮುಂಚೆ ಏನೊಂದು ಬ್ರಿಟಿಷರ ಆಳ್ತದಲ್ಲೇ ಈ ಒಂದು ಸಮಸ್ಯೆಗಳು ನಡೀತಾ ಇತ್ತು. ಮಹಾರಾಜರು ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಒಂದು ಬರಗಾಲದ ಸಮಸ್ಯೆಗಳು ಬಹುಶಃ ಈಗಿನ ನಮ್ಮ ವಯಸ್ಸಿನ ಯುವಕರುಗಳಿಗೆ ಅವತ್ತಿನ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿ ಏನಿತ್ತು ಅಂತಕ್ಕಂಥದ್ದು ಗೊತ್ತಿಲ್ಲ. ಹಿರಿಕರು 75-80 ವರ್ಷ ದೇವೇಗೌಡರ ಕಾಲದವರಿದ್ದರೆ ಬೆಂಗಳೂರಿನ ನಮ್ಮ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿ ಏನಿತ್ತು ಅಂತಕ್ಕಂಥದ್ದು ಅವರುಗಳಿಗೆ ಗೊತ್ತಿದೆ. ಆ ಒಂದು ಸಂದರ್ಭದಲ್ಲಿದ್ದಂಥ ಬರಗಾಲದಲ್ಲಿ ಈ ಭಾಗದಲ್ಲಿ ಪ್ರತಿನಿತ್ಯದ ಜನರ ಬದುಕು ಯಾವ ರೀತಿ ಇತ್ತು, ನಮ್ಮ ಹಳ್ಳಿಗಳಲ್ಲಿ ಜನರ ಬದುಕು ಯಾವ ರೀತಿ ಇತ್ತು ಅಂತಕ್ಕಂಥ ಒಂದು ನಮ್ಮ ಮೈಸೂರಿನ ಗೆಜೆಟಿಯರ್ನಲ್ಲಿ ಡೀಟೇಲ್ ಇದೆ. ಅದು